ಆತ್ಮೀಯ ಸ್ನೇಹಿತರೆ, ನಾವು ಕಾಂಗ್ರೆಸ್ ಪಾರ್ಟಿ ಮೆಂಬರ್ಶಿಪ್ ಆಪ್ ಅನ್ನ ಹೇಗೆ ಡೌನ್ಲೋಡ್ ಮಾಡಬೇಕೆಂದು ತಿಳಿಯೋಣ. ನೀವೇನಾದರೂ ಚೀಫ್ ಎನ್ರೋಲರ್ ಅಥವಾ ಎನ್ರೋಲರ್ ಆಗಿ ಆಯ್ಕೆ ಆಗಿದ್ರೆ ನಿಮ್ಮ ಮೊಬೈಲ್ ಸಂಖ್ಯೆಗೆ AICCಯಿಂದ ಒಂದು ಮೆಸೇಜ್ ಬರುತ್ತದೆ. ಆ ಮೆಸೇಜ್ ಅನ್ನ ಓಪನ್ ಮಾಡಿ, ಲಿಂಕ್ ಅನ್ನ ಕ್ಲಿಕ್ ಮಾಡಿ ಅಥವಾ ಪ್ಲೇಸ್ಟೋರ್ನಲ್ಲಿ ಜಾಯಿನ್ ಕಾಂಗ್ರೆಸ್ ಎಂದು ಸರ್ಚ್ ಮಾಡುವ ಮೂಲಕ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ. ನಂತರ ಆ ಆಪ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಬೇಕಾದ ಭಾಷೆಯನ್ನ ಆಯ್ಕೆ ಮಾಡಿ. ನಿಮ್ಮ ಫೋನ್ ನಂಬರ್ ಅನ್ನ ಎಂಟರ್ ಮಾಡಿದ ನಂತರ ಆಗ ನಿಮಗೆ ಒಟಿಪಿ ಬರುತ್ತದೆ. ಆ ಒಟಿಪಿಯನ್ನ ಎಂಟರ್ ಮಾಡಿ. ಆ ಒಟಿಪಿ ವೆರಿಫೈ ಆದ ನಂತರ ನಿಮ್ಮ ವೋಟರ್ ಐಡಿ ಕಾರ್ಡ್ನಲ್ಲಿರುವಂತೆ ನಿಮ್ಮ ಹೆಸರು ಮತ್ತು ವೋಟರ್ ಐಡಿ ನಂಬರ್ ಅನ್ನ ಎಂಟರ್ ಮಾಡಿ. ನಂತರ ಟೇಕ್ ಯೋರ್ ಸೆಲ್ಫಿ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಫೋಟೋ ಅಪ್ಲೋಡ್ ಮಾಡಿ ಅಥವಾ ನಿಮ್ಮ ಗ್ಯಾಲರಿನಲ್ಲಿರುವ ಫೋಟೋ ಅಪ್ಲೋಡ್ ಮಾಡಿ. ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಮ ಕಮ್ಯುನಿಟಿ ಮತ್ತು ಆಕ್ಯುಪೇಷನ್ ಅನ್ನ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮೇಲೆ ಒತ್ತಿ. ನಂತರ ನಿಮ್ಮ ಎಲ್ಲಾ ಮಾಹಿತಿಗಳು ಸರಿಯಾಗಿವೆಯೇ ಎಂಬುದನ್ನ ಪರೀಕ್ಷಿಸಿ. ಒಂದು ವೇಳೆ ಮಾಹಿತಿ ತಪ್ಪಾಗಿದ್ದಲ್ಲಿ ಎಡಿಟ್ ಮಾಡಬಹುದು. ಆ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ನಿಮ್ಮ ರಿಜಿಸ್ಟ್ರೇಷನ್ ಅನ್ನು ಯಶಸ್ವಿಯಾಗಿ ಮುಗಿಸಿದ್ದೀರಾ. ಧನ್ಯವಾದಗಳು. ಸ್ನೇಹಿತರೆ, ನಾವು ಈಗ ಎನ್ರೋಲರ್ ಹಾಗೂ ಹೊಸ ಸದಸ್ಯರನ್ನು ಹೇಗೆ ಆಡ್ ಮಾಡಬೇಕೆಂದು ತಿಳಿಯೋಣ. ಮೊದಲು ಆಪ್ ಅನ್ನ ಓಪನ್ ಮಾಡಿ. ನೀವು ಹೊಸ ಸದಸ್ಯರನ್ನು ಎನ್ರೋಲ್ ಮಾಡಲು ಎನ್ರೋಲ್ ನ್ಯೂ ಮೆಂಬರ್ ಮೇಲೆ ಕ್ಲಿಕ್ ಮಾಡಿ. ನಂತರ ಆ ಸದಸ್ಯನ ಹೆಸರು, ಫೋನ್ ನಂಬರ್, ವೋಟರ್ ಐಡಿ ನಂಬರ್ ಎಂಟರ್ ಮಾಡಿ. ನೀವು ಆ ಸದಸ್ಯನನ್ನು ಎನ್ರೋಲರ್ ಆಗಿ ಆಯ್ಕೆ ಮಾಡಲು ಯೆಸ್ ಅಂತಲೂ ಅಥವಾ ಸಾಮಾನ್ಯ ಸದಸ್ಯನನ್ನಾಗಿ ಆಯ್ಕೆ ಮಾಡಲು ನೋ ಎಂದು ಸೆಲೆಕ್ಟ್ ಮಾಡಿ. ನೀವು ಎನ್ರೋಲರ್ ಆಗಿ ಸೆಲೆಕ್ಟ್ ಮಾಡಿದ ವ್ಯಕ್ತಿಯು ಹೊಸ ಸದಸ್ಯರನ್ನು ರಿಜಿಸ್ಟರ್ ಮಾಡಲು ಅರ್ಹರಾಗಿರುತ್ತಾರೆ. ನೀವು ನೋ ಎಂದು ಸೆಲೆಕ್ಟ್ ಮಾಡಿದ್ದಲ್ಲಿ ಆ ವ್ಯಕ್ತಿ ಕೇವಲ ಸಾಮಾನ್ಯ ಸದಸ್ಯನಾಗಿ ರಿಜಿಸ್ಟರ್ ಆಗಿರುತ್ತಾನೆ. ಇವರಿಗೆ ಹೊಸ ಸದಸ್ಯರನ್ನು ರಿಜಿಸ್ಟರ್ ಮಾಡುವ ಯಾವುದೇ ಅರ್ಹತೆ ಇರುವುದಿಲ್ಲ. ಈ ಸ್ಟೆಪ್ ಬಹಳ ಮುಖ್ಯವಾಗಿತ್ತು. ನೀವು ಯೋಚಿಸಿ ಯೆಸ್ ಅಥವಾ ನೋ ಎಂದು ಸೆಲೆಕ್ಟ್ ಮಾಡತಕ್ಕದ್ದು. ನಂತರ ಸದಸ್ಯನ ಫೋಟೋ ಕ್ಯಾಪ್ಚರ್ ಮಾಡಿ. ನೆಕ್ಸ್ಟ್ ಬಟನ್ ಒತ್ತಿ. ಆ ನಂತರ ನೀವು ನೋಂದಣಿ ಮಾಡುತ್ತಿರುವ ಸದಸ್ಯರ ರಿಜಿಸ್ಟರ್ಡ್ ಮೊಬೈಲ್ ಸಂಖ್ಯೆಗೆ ಬಂದಿರುವ ಒಟಿಪಿಯನ್ನ ಎಂಟರ್ ಮಾಡಿ. ಕಮ್ಯುನಿಟಿ ಮತ್ತು ಆಕ್ಯುಪೇಷನ್ ಅನ್ನ ಸೆಲೆಕ್ಟ್ ಮಾಡಿ. ಸಬ್ಮಿಟ್ ಬಟನ್ ಮೇಲೆ ಒತ್ತಿ. ನಂತರ ಆ ಸದಸ್ಯನ ಮಾಹಿತಿ ವೆರಿಫೈ ಆಗುತ್ತದೆ. ಏನಾದರೂ ತಪ್ಪಿದ್ದರೆ ಸರಿಪಡಿಸಿ ಪುನಃ ಸಬ್ಮಿಟ್ ಮಾಡಿ. ನೀವು ಸಬ್ಮಿಟ್ ಮಾಡಿದ ನಂತರ ನೋಂದಣಿ ಆಗಿರುವ ವ್ಯಕ್ತಿಗೆ AICCಯಿಂದ ಒಂದು ಕನ್ಫರ್ಮೇಶನ್ ಮೆಸೇಜ್ ಬರುತ್ತದೆ. ಈಗ ನೀವು ಯಶಸ್ವಿಯಾಗಿ ಎನ್ರೋಲರ್ ಅನ್ನ ರಿಜಿಸ್ಟರ್ ಮಾಡಿದ್ದೀರಾ. ಇದೇ ರೀತಿ ಈ ಮೆಂಬರ್ಶಿಪ್ ಪ್ರಕ್ರಿಯೆ ಮುಂದುವರಿಯುತ್ತದೆ. ಕೊನೆಯದಾಗಿ, ತಾವು ರಿಜಿಸ್ಟರ್ ಮಾಡಿದ ಸದಸ್ಯನ ಹತ್ತಿರ ಕಾಂಗ್ರೆಸ್ ಪಕ್ಷಕ್ಕೆ ದೇಣಿಗೆಯಾಗಿ 5 ರೂಪಾಯಿಗಳನ್ನು ಪಡೆಯಿರಿ. ಪಡೆದ ಹಣವನ್ನು ನಿಮ್ಮ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಪಾವತಿಸುವುದು ನಿಮ್ಮ ಜವಾಬ್ದಾರಿಯಾಗಿರುತ್ತದೆ. ಬೂತ್ ಎನ್ರೋಲರ್ಗಳು ಸದಸ್ಯತ್ವ ಶುಲ್ಕವನ್ನು ನೋಂದಣಿ ಮಾಡುವ ಸದಸ್ಯರಿಂದ ಪಕ್ಷಕ್ಕೆ ದೇಣಿಗೆಯಾಗಿ ನೀಡುವ ಹಣವನ್ನು ಚೀಫ್ ಎನ್ರೋಲರ್ಗಳಿಗೆ ನೀಡಬೇಕು. ಚೀಫ್ ಎನ್ರೋಲರ್ಗಳು ಆ ಹಣವನ್ನು ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಪಾವತಿಸಬೇಕು ಅಥವಾ ಚೀಫ್ ಎನ್ರೋಲರ್ಗಳು ತಾವೇ ಹೊಸ ಸದಸ್ಯರನ್ನು ನೋಂದಣಿ ಮಾಡಿದ್ದಲ್ಲಿ ಆ ಹಣವನ್ನು ತಾವೇ ಸಂಗ್ರಹಿಸಿಕೊಂಡು ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಪಾವತಿಸತಕ್ಕದ್ದು. ಚೀಫ್ ಎನ್ರೋಲರ್ಗಳ ಜವಾಬ್ದಾರಿಗಳು: ಪ್ರತಿ ಬೂತ್ನಲ್ಲಿ ಒಂದು ಪುರುಷ ಹಾಗೂ ಒಂದು ಮಹಿಳೆಯನ್ನು ಎನ್ರೋಲರ್ ಆಗಿ ರಿಜಿಸ್ಟರ್ ಮಾಡಬೇಕು.
ಹೆಚ್ಚು ಜನರನ್ನು ಕಾಂಗ್ರೆಸ್ ಪಕ್ಷದ ಸದಸ್ಯರನ್ನಾಗಿ ರಿಜಿಸ್ಟರ್ ಮಾಡಬೇಕು. ಪ್ರತಿಯೊಬ್ಬ ಬೂತ್ ಎನ್ರೋಲರ್ ಪ್ರತಿ ಮನೆಗಳಿಗೂ ಭೇಟಿ ನೀಡಿ ಕಾಂಗ್ರೆಸ್ ಪಕ್ಷದ ಮೆಂಬರ್ಶಿಪ್ ಮಾಡುವಂತೆ ನೋಡಿಕೊಳ್ಳಬೇಕು. ಧನ್ಯವಾದಗಳು.